ಎರಡು ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ನಡೆಸಿ ಇದೀಗ ಕಾರ್ಕ್ಯೂನಿಂದ ಮೂರು ದಿನಗಳಿಂದ ಕಾರ್ಕ್ಯೂನಿಂದ ಹೊರಟು ಇದೀಗ ದೆಹಲಿಗೆ ಬಂದಿರುವಂತಹ ಫಾತಿಮ ಅವರು ಪವರ್ ಟಿವಿ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರಿಗೆ ಯುದ್ಧ ಭೂಮಿಯಲ್ಲಿ ಆದಂತಹ ಘಟನೆಗಳ ಬಗ್ಗೆ ಅನುಭವಗಳ ಬಗ್ಗೆ ಅವರು ನೋಡದಂತೆ ಯಾವ ರೀತಿಯಾಗಿ ಇತ್ತು ಇಲ್ಲಿ ಬರುವ ತನಕ ಅವರು ಎಷ್ಟು ಧೈರ್ಯವನ್ನು ತೆಗೆದುಕೊಂಡಿದ್ರು ಜೊತೆಗೆ ಅವರು ಎದುರಿಸಿದಂತಹ ಕಷ್ಟಗಳು ಇರ್ಬೋದು ಜೊತೆಗೆ ಚಾಲೆಂಜಿಂಗ್ಗಳ ಬಗ್ಗೆ ಮಾತನಾಡಿಸೋಣ ಫಾತಿಮ ಅವರೇ ಮೊದಲು ಮಾತನಾಡೋದಾದರೆ ಯುದ್ಧ ಇಪ್ಪತ್ನಾಲ್ಕನೇ ತಾರೀಖು ಆರಂಭವಾಯಿತು ಈಗಲೂ ಕೂಡ ಯುದ್ಧ ನಡೀತಾ ಇದೆ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಾವು ವಿವರಿಸೋದಾದರೆ ಸ್ಟಾರ್ಟಿಂಗಲ್ಲಿ ತುಂಬ ಡಿಫಿಕಲ್ಟ್ ಆಗಿತ್ತು ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂತ ನಾವು ಡೇ ನೈಟ್ ಇದ್ವಿ ಫುಡ್ ಎಲ್ಲ ಫೆಸಿಲಿಟೀಸ್ಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಬಟ್ ಈಗ ಇನ್ನೂ ಸಿಚುವೇಶನ್ ತುಂಬ ವರ್ಸ್ಟ್ ಆಗಿದೆ ತುಂಬ ಕಡೆಯಲ್ಲೆಲ್ಲ ಬಾಂಬ್ ಬ್ಲಾಸ್ಟಿಂಗ್ ಆಗಿದೆ ನೀವು ಗೊತ್ತಿರ್ಬೋದು ಒಬ್ರು ಡೆತ್ತು ಆಗಿದೆ ಸೊ ಈಗ ನಾವು ತುಂಬ ವರ್ಸ್ಟ್ ಆಗ್ತಿದೆ ಸಿಚುವೇಶನ್ನು ನಾವು ಜಲ್ದಿ ಬಿಟ್ಟಿದ್ದಕ್ಕೆ ನಮಗೆ ಒಳ್ಳೆಯದಾಯಿತು ಬಟ್ ಇಲ್ಲಾಂದರೆ ನಾವು ಅಲ್ಲೇ ಸಿಗಾಕೊಂತಿದ್ವಿ ಇನ್ನೂ ಬರೋಕ್ಕಾಗ್ತಿರ್ಲಿಲ್ಲ ನಾವು ಬಿಟ್ಟಿದ್ದು ಫಸ್ಟ್ ಮ್ಯಾಚಿಗೆ ಬಿಟ್ಟಿದ್ವಿ ಬರೋ ತನಕ ಫೋರ್ ಡೇಸ್ ಆಯಿತು ಸೊ ಅಲ್ಲಿಂದ ಟ್ರೈನ್ ಮಾಡಿಕೊಂಡು ದೆನ್ ಟ್ಯಾಕ್ಸಿ ಮಾಡಿಕೊಂಡು ಬಾರ್ಡರಿಗೆ ಬಂದು ಹಂಗ್ರಿ ಬಾರ್ಡರಿಂದ ಪ್ಲೇನ್ ತಗೊಂಡು ಇಲ್ಲಿಗೆ ಬಂದಿರೋದು ನಾವು ಸೊ ತುಂಬಾ ಡಿಫಿಕಲ್ಟ್ ಇತ್ತು ಸಿಚುವೇಶನ್ನು ಲೈಕ್ ವರ್ಸ್ಟ್ ಫೇಸ್ ಅಂತ ಹೇಳ್ಬೋದು ಅಂದರೆ ನೀವು ವಾಸವಿದ್ದಂತಹ ಆ ಒಂದು ಕಾರ್ಕಿ ಪ್ರದೇಶ ಯಾವುದು ಆ ಪ್ರದೇಶದಲ್ಲಿ ಎಷ್ಟು ಜನ ನಿಮ್ಮ ಸ್ನೇಹಿತರುಗಳಿದ್ರಿ ನೀವು ಕನ್ನಡಿಗರಿದ್ರ ಅಥವಾ ಭಾರತದ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿದ್ರ ಜೊತೆಗೆ ಈ ಬಾಂಬ್ಗಳೆಲ್ಲ ಅಟ್ಯಾಕ್ಗಳಾಗ್ತಿತ್ತಲ್ಲ ಶೇಲ್ ದಾಳಿ ಆಗ್ತಿತ್ತು ಮೀಸಲ್ ದಾಳಿ ಇದೆಲ್ಲವೂ ಕೂಡ ನಿಮಗೆ ಸೌಂಡ್ಗಳು ಕೇಳಿಸ್ತಾ ಇತ್ತಾ ಆ ಸಂದರ್ಭಗಳಲ್ಲಿ ತಾವು ಯಾವೊಂದು ಪ್ರದೇಶದಲ್ಲಿ ಹೇಳ್ತಾ ಇದ್ರು ಬಂಕರ್ಗಳಲ್ಲಿ ಇದ್ವಿ ಮೆಟ್ರೋ ಸ್ಟೇಷನ್ಗಳಲ್ಲಿದ್ದ್ವಿ ತಾವು ಎಲ್ಲಿದ್ರಿ ಅಂತ ನಾವು ಅಪಾರ್ಟ್ಮೆಂಟಲ್ಲಿ ತೊಗೊಂಡಿದ್ವಿ ಫ್ಲ್ಯಾಟ್ ತಗೊಂಡಿದ್ವಿ ಸೊ ಮೈಫ್ ನನ್ನ ಫ್ರೆಂಡ್ಸು ನಾರ್ತ್ ಹರಿಯಾಣ ಇಬ್ರು ನಾವು ಮೂರು ಜನ ತೊಗೊಂಡಿದ್ವಿ ಒಂದು ಮನೇನ ನಾವು ಒಂದು ಮೆಟ್ರೋ ಸ್ಟೇಷನಲ್ಲಿದ್ವಿ ಸ್ಟಾರ್ಟಿಂಗಲ್ಲಿ ಮೆಟ್ರೋ ಸ್ಟೇಷನಿಗೆ ಹೋಗ್ತಿದ್ವಿ ಬಟ್ ನಮಗೆ ದಿನ ಹೋಗೋಕ್ಕಾಗ್ಲಿಲ್ಲ ಸೊ ಫೈವ್ ಡೇಸ್ ನಾವು ಇದ್ವಿ ಆ ಸಿಚುವೇಷನಲ್ಲಿ ನಮ್ಮ ಬಂಕರ್ಸಲ್ಲೇ ಇದ್ವಿ ನಮ್ಮ ಫ್ಲ್ಯಾಟಿನ ಬಂಕರ್ಸಲ್ಲೇ ಇದ್ವಿ ಓಕೆ ನೀವು ಕಾರ್ಕ್ಯೂನಿಂದ ಹೊರಟ ಆದಂತಹ ಚಾಲೆಂಜಸ್ಗಳ ಬಗ್ಗೆ ಜೊತೆಗೆ ನೀವು ಮೇಲೆ ಬಂದಿರೋದು ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅಲ್ಲಿಂದ ನೀವು ಕೆಲವೊಂದು ಬಾರ್ಡರ್ಗಳಿಗೆ ಬಂದ ಬಳಿಕ ಭಾರತದ ರಾಯಬಾರಿ ಕಚೇರಿಗಳು ತಮ್ಮಗಳಿಗೆ ಎಲ್ಲ ರೀತಿಯ ನೆರವುಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಸೊ ನಿಮಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಯಿತು ನಿಜಕ್ಕೂ ಕೂಡ ರಾಯಬರಿ ಕಚೇರಿಗಳು ಬಾರ್ಡರ್ಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಿದೆಯಾ ಅಥವಾ ಕಾರ್ಕಿ ಕೆಲಸಗಳನ್ನು ನಿರ್ವಹಿಸ್ತಿದೆಯಾ ಅನ್ನುವಂಥದ್ದು ನಾವು ಬಂದಿರೋದು ಬಾರ್ಡರಿಗೆ ಬಂದಮೇಲೆ ನಮಗೆ ವಾಲಂಟಿಯರ್ಸ್ ಅಂತ ಇದರಲ್ಲಿ ಸೊ ಅವರು ನಮಗೆ ಒಂದು ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋದರು ಅಲ್ಲಿಂದ ನಮಗೆ ಹಂಗ್ರಿ ಬುಡಾಪೆಸ್ಟ್ ಏರ್ಪೋರ್ಟಿಗೆ ಕರ್ಕೊ ಹಾಂ ಕರ್ಕೊಂಡು ಹೋಗಿ ಬುಡಾಪೆಸ್ಟ್ ಏರ್ಪೋರ್ಟ್ನಿಂದ ಅವರೇ ಟಿಕೆಟ್ ಎಲ್ಲ ಮಾಡ್ಸಿ ಕಳ್ಸಿದ್ದು ಇಲ್ಲಿಗೆ ಇಂಡಿಯಾ ಓಕೆ ಕಾರ್ಕ್ಯೂನಿಂದ ಬರ್ಬೇಕಾದ್ರೆ ವಯ ಯಾವುದೇ ಸಂಪರ್ಕಗಳಿಲ್ಲ ಅನ್ನೋ ಹೇಳ್ತಾ ಇತ್ತು ಸೊ ಏನು ಯಾವುದು ಯಾವ್ದ್ರತ್ರ ಬಂದಿದೇನು ಅಂತ ನಡ್ಕೊಂಡ್ ಬಂದ್ರು ತುಂಬಾ ಜನ ನಡ್ಕೊಂಡ್ ಬಂದ್ರು ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಕಾರ್ಕ್ಯೂ ಗವರ್ನಮೆಂಟ್ ಯುಕ್ರೇನ್ ಗವರ್ನಮೆಂಟ್ ಟ್ರೈನ್ ಫ್ರೀ ಮಾಡಿದ್ರು ಸೊ ಅದೊಂದು ಬೆನಿಫಿಟ್ ಆಯಿತು ಸೊ ನಾವ್ ಟ್ಯಾಕ್ಸಿ ನಮ್ ಎಕ್ಸ್ಪೆನ್ಸಲ್ಲೇ ಬುಕ್ ಮಾಡ್ಕೊಂಡಿದ್ದು ನಮ್ ಓನ್ ರಿಸ್ಕ್ ಮೇಲೆ ನಾವ್ ಫ್ರೆಂಡ್ಸ್ ಸೊ ಅಲ್ಲಿಂದ ಲವೀವ್ ತನಕ ಲವೀವ್ ಅಂತ ಒಂದು ಸಿಟಿ ಇದೆ ಅಲ್ಲಿ ಸೊ ಖಾರ್ಕಿವ್ ಟು ಲವೀವ್ ನಾವು ಓನ್ ಟ್ರೈನ್ ಅಲ್ಲಿ ಬಂದ್ವಿ ಟ್ರೈನ್ ಬಟ್ ಫ್ರೀ ಇತ್ತು ಸೊ ಅಲ್ಲಿಂದ ಚಾಪಿಗೆ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ವಿ ಸೊ ಟ್ಯಾಕ್ಸಿನೂ ನಮ್ದು ಓನ್ ಎಕ್ಸ್ಪೆನ್ಸು ಚಾಪ್ ಟು ಚಾಪಿಂದ ಫೈವ್ ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಹಂಗ್ರಿ ಬಾರ್ಡರ್ ಬರುತ್ತೆ ಹಂಗ್ರಿ ಟ್ರೈನ್ ಪಾಸ್ ಆಗಿ ಇಮಿಗ್ರೇಷನ್ ಆಯ್ತು ಇಮಿಗ್ರೇಷನ್ ಆದ ತಕ್ಷಣ ನಮಗೆ ವಾಲಂಟಿಯರ್ ನಿಮಗೆ ಭಾರತದ ರಾಯರಿ ಕಚೇರಿ ಸಂಪರ್ಕ ಸಾಧ್ಯವಾಗಿದೆ ಬಾರ್ಡರ್ ಬರ್ರಿ ಅವ್ರದ್ದು ಮೆಸೇಜ್ ಅಲ್ಲೂ ಇತ್ತು ಬಾರ್ಡರ್ ತನಕ ಬರ್ರಿ ಬಾರ್ಡರ್ ಮೇಲೆ ನಾವು ನೋಡ್ಕೊಂತೀವಿ ಭಾರತ ಸರ್ಕಾರ ಲೈನ್ ಗಳನ್ನ ತುಂಬಾ ಕ್ರಿಯೇಟ್ ಮಾಡಿತ್ತು ಎಲ್ರೂ ಕೂಡ ಇವ್ಯಾಕ್ವೇಷನ್ ಮಾಡುವಂತಹ ಸಂದರ್ಭದಲ್ಲಿ ನಿಮಗೂ ಗೊತ್ತಿದೆ ಆಪರೇಷನ್ ಗಂಗಾ ಅನ್ನುವಂತ ಒಂದು ಹೆಸರನ್ನು ಕೂಡ ಇಟ್ಟಿರುವಂತದ್ದು ಹಾ ಆಮೇಲೆ ಕರ್ನಾಟಕದವರು ತುಂಬ ಹೆಲ್ಪ್ ಮಾಡಿದ್ರು ಲೈಕ್ ಗ್ರೂಪ್ಸ್ ಇತ್ತು ಕರ್ನಾಟಕದ ಗ್ರೂಪ್ಸ್ ಅದರಲ್ಲಿ ನಮ್ಮ ಸಿ ನಮ್ಮ ಕರ್ನಾಟಕದ ತಹಶೀಲ್ದಾರ್ ಲೈಕ್ ನಮ್ಮ ಶಿಕಾರಿಪುರ ನಮ್ದು ಸೊ ಅಲ್ಲಿಂದ ತಹಶೀಲ್ದಾರ್ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ಓಕೆ ಮುಖ್ಯವಾಗಿ ಆ ಒಂದು ಯುದ್ಧದ ಸಂದರ್ಭಗಳಲ್ಲಿ ಅಲ್ಲಿ ಇರುವಾಗ ತಮಗೆ ತಮ್ಮ ಕುಟುಂಬದ ಜೊತೆ ಮಾತನಾಡುವಂಥದ್ದು ಜೊತೆಗೆ ಆ ಒಂದು ಸಮಯಗಳನ್ನು ಎದುರಿಸಿದ್ರಿ ನಿಮ್ಮ ಈ ಇಷ್ಟು ಎರಡು ವರ್ಷಗಳ ಕಾಲ ತಾವಲ್ಲಿ ವಿದ್ಯಾಭ್ಯಾಸ ನಡೆಸ್ತಾ ಇದ್ರಿ ಈ ಒಂದು ಹತ್ತು ದಿನಗಳ ಕಾಲ ಆದಂತಹ ಘಟನೆಗಳಲ್ಲಿ ಯಾವುದಾದ್ರೂ ಒಂದನ್ನು ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನೆನಪಿಸ್ಕೊಳ್ಳೋದಾದ್ರೆ ಅಂದ್ರೆ ತುಂಬಾ ಹೆದರಿಕೆ ಆಗ್ತಿತ್ತು ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಬದುಕ್ತಿವೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ ಯಾಕಂದ್ರೆ ತುಂಬ ಬಾಂಬ್ ಶೆಲ್ಲಿಂಗ್ ಎಲ್ಲ ಆಗ್ತಿತ್ತು ಪ್ರತಿ ನಿಮಿಷವೂ ದೊಡ್ಡದಾಗ್ತಿತ್ತು ಮನೆಯಲ್ಲಿ ಫುಲ್ ಬಿಟ್ಟಿದ್ರು ಬಟ್ ಅವರೆಲ್ಲ ಏನೂ ಆಗೋಲ್ಲ ಏನೂ ಆಗೋಲ್ಲ ವಾಪಸ್ ಬರ್ತೀಯಾ ಅಂತ ಅಂತಿದ್ರು ಬಟ್ ನಮಗೆ ಇದಿರಲಿಲ್ಲ ಯಾಕಂದರೆ ತಕ್ಷಣ ಒಂದೊಂದು ನಿಮಿಷಕ್ಕೆ ಮೆಸೇಜ್ ಬರ್ತಿತ್ತು ಈಗ ಇಲ್ಲಿ ಬಾಂಬ್ ಆಗ್ತಿದೆ ಇಲ್ಲಿ ಫೈರಿಂಗ್ ಆಗ್ತಿದೆ ಅಷ್ಟು ಆಮೇಲೆ ಕ್ಯಾಶುಯಲಿಟೀಸು ತುಂಬ ಆದವು ಕಾರ್ ಹಂಡ್ರೆಡ್ ಪೀಪಲ್ಸ್ ಡೆತ್ ಆಯಿತು ಸಿವಿಲಿಯನ್ಸ್ ಡೆತ್ ಆಯಿತು ಸೊ ಅದರಿಂದ ಇನ್ನೂ ಹೆದರಿಕೆ ಜಾಸ್ತಿ ಆಗ್ತಾಯಿತ್ತು ಬಟ್ ಓಕೆ ಮುಖ್ಯವಾಗಿ ಭಾರತ ಸರ್ಕಾರ ಒಂದು ಕಡೆ ಮತ್ತೊಂದು ಕಡೆ ಕರ್ನಾಟಕ ಗೌರ್ಮೆಂಟು ತಮ್ಮಗಳಿಗೆ ಬಹುತೇಕ ಎಲ್ಲ ಸೌಲಭ್ಯಗಳನ್ನು ಬಾರ್ಡರ್ ಬಂದ ಮೇಲೆ ಭಾರತ ಸರ್ಕಾರ ದೆಹಲಿಗೆ ಬಂದ ಬಳಿಕ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಸೊ ಏನು ಹೇಳೋದಕ್ಕೆ ಬಯಸ್ತೀರಿ ಜೊತೆಗೆ ತಮ್ಮ ಸ್ನೇಹಿತರುಗಳು ಕೂಡ ಅಲ್ಲಿ ಸಿಲುಕಿ ಹಾಕೊಂಡಿದ್ದಾರೆ ಅಂತ ಹೇಳ್ತೀರಿ ಸೊ ಏನು ನಿಮ್ಮ ಏನು ಹೇಳೋದಕ್ಕೆ ಬಯಸ್ತೀರಿ ನಾನು ಎಲ್ಲರಿಗೂ ಹೇಳ್ತೀನಿ ಅಂದರೆ ಜಸ್ಟ್ ಪ್ರೇ ಮಾಡಿರಿ ದಟ್ ಅವರು ಸೇಫಾಗಿ ಬರಲಿ ಅಂತ ಬಿಕಾಸ್ ತುಂಬ ಫ್ರೆಂಡ್ಸ್ ಇದ್ದಾರೆ ಅವರು ಬೇರೆ ಮೆಟ್ರೋ ಸ್ಟೇಷನಲ್ಲಿದ್ದರು ಬೇರೆ ಒಂದು ಪ್ಲೇಸಲ್ಲಿದ್ದರು ಸೊ ಅವರು ಬರೋಕ್ಕಾಗಲಿಲ್ಲ ಅದು ಸೆಂಟ್ರಲಲ್ಲಿತ್ತು ಹಾಗಾಗಿ ಸೊ ಐ ಜಸ್ಟ್ ಹೋಪ್ ದ್ಯಾಟ್ ದೆ ವೆಲ್ ಕಮ್ ಬ್ಯಾಕ್ ಸೇಫ್ಲಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಬಿಕಾಸ್ ಅವರು ಕೂಡ ಫ್ರೀ ಅಲ್ಲಿ ಮಾಡಿ ವ್ಯಾಕ್ಯುಯೇಟ್ ಮಾಡಿದ್ದಾರೆ ನಮ್ಮ ಸೇಫ್ಟಿ ಕೂಡ ನೋಡ್ಕೊತಿದ್ದಾರೆ ಫ್ರಮ್ ದ ಬಾರ್ಡರ್ ದೇ ಆರ್ ಟೇಕಿಂಗ್ ಅಸ್ ಲೈಕ್ ಎ ವ್ಯಾಕ್ಯುಟಿಂಗ್ ಸೇಫ್ಲಿ ಸೇಫ್ಲಿ ವಾಮ್ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಇದಿಷ್ಟು ಗುಲ್ಬರ್ಗ ಗುಲ್ಬರ್ಗ ವಿದ್ಯಾರ್ಥಿ ಫಾತಿಮ ಅವರ ಅಭಿಪ್ರಾಯ ನವದೆಹಲಿಯಿಂದ ಸಂತೋಷ ಸಳ್ಳಿ ಪವರ್ ಟಿವಿ